ಚೆನ್ನಾಗಿದೆ, ಕನ್ನಡ ಇಂಡಸ್ಟ್ರಿಲಿ ಒಳ್ಳೆ ಸೂಪರ್ ಆಗಿ ಮಾಡಿದ್ದಾರೆ ಎ ಪಿ ಅರ್ಜುನ್ ಅವರು, ಚೆನ್ನಾಗಿದೆ ಸೂಪರ್ ಫಿಲಮ್, ಭಾಳ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನ್ ಭಾಳ ಚೆನ್ನಾಗಿದೆ ನೋಡೋಕ್ಕೆ, ಮೂವಿ ಬಂದು ನೋಡಿ ಎಲ್ಲರೂ, ಭಾಳ ಚೆನ್ನಾಗಿದೆ ಫಿಲಮ್ ಮಾತ್ರ ಭಾಳ ಚೆನ್ನಾಗಿದೆ. ಧ್ರುವಾಭಾಸ್ ಆಕ್ಟಿಂಗ್ ಸೂಪರ್, ಚಿಂದಿ ಆಕ್ಟಿಂಗ್ ಮಾತ್ರ ಆಕ್ಟಿಂಗ್ ಪಿನ್ಸೇ ಮಾಡಿರೋದು ಭಾಳ ಚೆನ್ನಾಗಿದೆ ಸರ್. ಅದರ ಸ್ಟೋರಿ ಅಷ್ಟೇನು ಹೇಳೋಕ್ಕಾಗಲ್ಲ, ಮೇಕಿಂಗ್ ಚೆನ್ನಾಗಿದೆ, ಸ್ಟೋರಿ ಏನಿಲ್ಲ, ಏನೋ ಮಲ್ಕೊಂಡಿದ್ದಾರೆ ಫಿಲಮ್. ಒಬ್ಬೊಬ್ಬರು ಹುಚ್ಚರಿ ಇರ್ತಾರೆ ಹೇಳ್ತಾರೆ, ಇಂಡಿಯನ್ ಆಕ್ಷನ್ ಫಿಲ್ಮ್ಸ್ ಧ್ರುವ ಇಲ್ಲ, ಯಾರ ಕೈಯಿಂದಾನು ಮಾಡೋಕ್ಕಾಗಲ್ಲ, ಇವ್ರು ಮಾಡಿದ್ದಾರೆ ಈಸ್ ಒಳ್ಳೆ ಆಕ್ಷನ್ ಫಿಲ್ಮ್ ಧ್ರುವಣ್ಣ, ಸೂಪರ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ, ಮತ್ತೆ ಮೇಕಿಂಗ್ ತುಂಬಾ ಚೆನ್ನಾಗಿದೆ, ಸ್ಟೋರಿ ತುಂಬಾ ಚೆನ್ನಾಗಿದೆ, ತುಂಬಾ ಫೈಟಿಂಗ್ ಸೀನ್ಸ್ ಮಾತ್ರ ಒಂದೊಂದು ಎಕ್ಸ್ಟ್ರಾಡರಿ, ಸೂಪರ್. ಯಾವ ಹಾಲಿವುಡ್ಗೂ ಕಮ್ಮಿ ಇಲ್ಲ, ಕನ್ನಡ ಇಂಡಸ್ಟ್ರಿ ತೋರಿಸಿದ್ದಾರೆ ಎ ಪಿ ಅರ್ಜುನ್ ಸರ್, ಅವ್ರಿಗೊಂದು ಸಲ್ಯೂಟ್. ಮತ್ತೆ ಧ್ರುವಣ್ಣ ಸೂಪರ್ ಆಗಿ ಮಾಡಿದ್ದಾರೆ, ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಮೂವಿ ನೋಡ್ಬೋದು, ಸೂಪರ್ ಆಗಿದೆ. ಅವರು ಇವರು ಫ್ಯಾನ್ಸ್ ಬಾರ್ ಅಂತ ಇಟ್ಕೊಂಡು ನೋಡ್ಬೋದು, ಕನ್ನಡ ಫಿಲಮ್ ಎಲ್ಲ ಎಲ್ಲರೂ ನೋಡ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರಾಗ್ಲಿ ಇವರಾಗ್ಲಿ ನಾನಲ್ಲ ಇವ್ರಲ್ಲ ಅಂತ ಅಲ್ಲ, ಎಲ್ಲ ಒಳ್ಳೆ ಕನ್ನಡ ಇಂಡಸ್ಟ್ರಿ ಬೆಳೆಸ್ಬೇಕು, ಕನ್ನಡ ಇಂಡಸ್ಟ್ರಿ ಉಳಿಬೇಕು, ಇಂಥ ಮೂವಿ ಇನ್ನು ಬರಬೇಕು ನೋಡ್ಬೇಕು, ತುಂಬಾ ಅದ್ಭುತವಾಗಿದೆ. ನಾನು ದರ್ಶನ್ ಸರ್ ಫ್ಯಾನೇ, ಆದ್ರೂ ಹೇಳ್ತಾ ಇದ್ದೀನಿ ತುಂಬಾ ಇವಾಗ ನಮ್ ಗೆಳೆಯ ಹೇಳ್ದಂಗೆ ನಾನು ದರ್ಶನ್ ಅಭಿಮಾನಿ ಪಕ್ಕ, ಎಲ್ಲ ದರ್ಶನ್ ಫ್ಯಾನ್ಸ್ ಬಂದ್ರು, ಯಾರು ಕೇಳೋರು ದರ್ಶನ್ ಫ್ಯಾನ್ ಗಳನ್ನ ಫಿಲಮ್ ನೋಡಲ್ಲ ಅಂತ ಅನ್ನೋದಿಲ್ಲ, ನಾವು ನೋಡಕ್ ಬರ್ತಿದ್ವಿ, ಎಲ್ಲರೂ ನೋಡ್ಬೇಕು, ಯಾಕಂದ್ರೆ ಕನ್ನಡ ಫಿಲಮ್ ನ ಎಲ್ಲಾರು ಬೆಳೆಸ್ಬೇಕು ಸರ್, ಎಲ್ಲರೂ ಪ್ರತಿಯೊಬ್ಬರು ಬರ್ಬೇಕು ಫಿಲಮ್ ಗಳನ್ನ ನೋಡ್ಬೇಕು, ಮೇಕಿಂಗ್ ಚೆನ್ನಾಗಿದೆ, ಆಕ್ಟಿಂಗ್ ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ, ಓಕೆನಾ? ಕನ್ನಡ ಫಿಲಮ್ ಎಲ್ಲರೂ ಬಂದು ಬೆಳೆಸಿ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ, ನಾನ್ ಧ್ರುವಣ್ಣನ್ ಫ್ಯಾನ್ ಅಲ್ಲ, ಅವ್ನ ಫ್ಯಾನ್ ಅಲ್ಲ, ಇವನ್ ಫ್ಯಾನ್ ಅಲ್ಲ, ಕರ್ನಾಟಕ ಇಂಡಸ್ಟ್ರಿ ಉಳಿಸ್ಬೇಕು, ಧ್ರುವಣ್ಣನ್ ಮೂವಿ ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ.